ಭಾರ ಎಷ್ಟು ಭಾರ? ಸೋಮು ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ಒಂದು ಕೈಯಲ್ಲಿ ಪುಕ್ಕ ಮತ್ತೊಂದು ಕೈಯಲ್ಲಿ ಕಲ್ಲನ್ನು ತೆಗೆದುಕೊಂಡು ಏನೋ ಯೋಚಿಸುತ್ತಿದ್ದ. ಆಗ ಒಂದು ಆನೆ ಹೇಳಿತು, ನೋಡು ಇದು ನಿನ್ನ ಕಲ್ಲು ಎಷ್ಟು ಹಗುರವಾಗಿದೆ. ಸೋಮು ಆನೆಯ ಕಡೆ ಗಮನ ಕೊಡದೆ ಮತ್ತೆ ತೂಕದ ಅಂದಾಜು ಮಾಡತೊಡಗಿದ. ಆನೆ ಮತ್ತೆ ಹೇಳಿತು, ನನ್ನ ತೂಕ ಕೂಡ ಹೇಳು. ಸೋಮು ಆನೆಯನ್ನು ತಳ್ಳಿದನು, ಆದರೆ ಆನೆ ಸ್ವಲ್ಪ ಕೂಡ ಜರುಗಲಿಲ್ಲ. ನೀನು ಈ ಪುಕ್ಕದ ತೂಕವನ್ನು ಹೇಳಬಲ್ಲೆಯಾ ಎಂದು ಸೋಮು ಆನೆಯನ್ನು ಕೇಳಿದನು. ಇಲ್ಲ, ನೀನೇ ಸ್ವತಃ ತಿಳಿದುಕೋ ಎಂದು ಆನೆ ಹೇಳಿತು. ಮುಂದಿನ ದಿನ ಸೋಮು ತರಕಾರಿ ಮಾರುವವನ ಬಳಿ ಹೋಗಿ, ಅಣ್ಣ ಈ ಈರುಳ್ಳಿ ಎಷ್ಟು ಎಂದು ಕೇಳಿದನು. ತರಕಾರಿ ಮಾರುವವನು ಹೇಳಿದ, ಗಮನವಿಟ್ಟು ನೋಡು, ತಕ್ಕಡಿಯ ಎರಡು ಭಾಗಗಳು ಸಮವಾಗಿವೆ, ಇದು 1 ಕೆಜಿ ಈರುಳ್ಳಿ. ಸೋಮು ಇದನ್ನು ನೋಡಿದ. ತಕ್ಕಡಿಯ ಮೇಲೆ ಹಸು ಮತ್ತು ನಾಯಿಗಳ ತೂಕ ಕೂಡ ಸಮವಾಗಿದ್ದವು, ಆದರೆ ನಾಯಿ ಮತ್ತು ಹಸುಗಳ ಸಂಖ್ಯೆ ಬೇರೆಯಾಗಿದ್ದವು. ಅವನು ಸ್ವತಃ ಮಾಡಿ ನೋಡಿದ. 1 ಲೀಟರ್ ನೀರಿನ ತೂಕ ಸಮನಾಗಿ ಮಾಡಲು ಅವನು ತಕ್ಕಡಿಯ ಇನ್ನೊಂದು ಭಾಗದಲ್ಲಿ ಬಹಳ ಪುಕ್ಕಗಳನ್ನು ಇಡಬೇಕಾಯಿತು. ಸೋಮು ಮುಂದಿನ ದಿನ ಅವನ ತೂಕವನ್ನು ಆನೆಗೆ ಹೇಳಿದನು. ಈಗ ಅವನಿಗೆ ಸ್ವತಃ ಅಂದಾಜು ಮತ್ತು ಅಳತೆ ಮಾಡಲು ಬರುತ್ತದೆ.